ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಸಮಾಜದಲ್ಲಿ ಗೌರವದಿಂದ ಹಾಗೂ ಸ್ವಾಭಿಮಾನದಿಂದ ಬದುಕುವ ಮನೋಭಾವವನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕೆಂದು ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಕರೆ ನೀಡಿದರು. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಜಿ ಶಾಸಕ ರಾಜಣ್ಣರವರು ಮಾತನಾಡಿದರು. ವಿದ್ಯೆ ತುಂಬಾ ಅತ್ಯವಶ್ಯಕ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ತಳ ಸಮುದಾಯವು ಅಭಿವೃದ್ಧಿ ಹೊಂದಬೇಕಾದರೆ ರಾಜಕೀಯ ಅಧಿಕಾರ ಅತ್ಯಗತ್ಯವೆಂದು ರಾಜಣ್ಣರವರು ತಿಳಿಸಿದರು. ಗುರುರವರು ಸಮಾಜ ಸುಧಾರಕರಾಗಿದ್ದರಲ್ಲದೆ ಅಸ್ಪರ್ಶ್ಯತೆ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಸಮಾಜ ಸುಧಾರಕನಾಗಿ ಸಮಾಜದಲ್ಲಿ ಇರತಕ್ಕಂತ ಅಸ್ಪೃಶ್ಯತೆಯನ್ನು ಹೋಗಲಾಡಿಸತಕ್ಕಂತ ಅವರು ಯಾರಾದರೂ ಅವರ ನಂಬುದರಿಗಳು ತಿರುಗಾಡಿರೋ ಜಾಗದಲ್ಲಿ ಇವ್ರು ಯಾರಾದರೂ ತಿರುಗಾಡಿಬಿಟ್ರೆ ಆ ಭೂಮಿನೇ ಕೆಟ್ಟೋಗ್ತದೆ ಅಂತೇಳಿ ಅವ್ರುಗಳಿಗೆ ಚಿತ್ರ ಇರಿಸಿಕೊಂಡಿರ್ತಕ್ಕಂಥ ಸಂಘಟನೆಗಳು ನಾವು ಕೇರಳದಲ್ಲಿ ಬಹಳಷ್ಟು ಕೇಳಿದೆ. ನಾವು ಚಿತ್ರ ಇರಿಸಿಕೊಡೋದು ಕೆಲವೊಮ್ಮೆ ಪದೇ ಪದೇ ಅದೇ ತಪ್ಪನ್ನು ಮಾಡಿದ್ರೆ ಅವರಿಗೆ ಮರಣದಂಡನೆಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಈ ರೀತಿಯ ಕ್ರೂರ ನಡವಳಿಕೆಗಳನ್ನು ಅನುಭವಿಸ್ತಕ್ಕಂಥ ಕಾಲದಲ್ಲಿ ಅವರು ಜನ್ಮ ತಾಳಿ ಸಮಾಜವನ್ನು ಸುಧಾರಣೆ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಅಸ್ಪೃಶ್ಯತೆ ಇದೆ ಅಂತಂದ್ರೆ ಇನ್ನೇನು ಕೊಡ್ತೇನಲ್ಲ ಇದೇನು ಅಸ್ಪೃಶ್ಯತೆ ಇದೆ ಅಂತ ಏನಿಲ್ಲ ನಾವೆಲ್ಲರೂ ಕೂಡ. ಇನ್ನು ಸೊರಬ ಕ್ಷೇತ್ರದ ಶಾಸಕ ಕುಮಾರ್ ಬಂಗಾರಪ್ಪ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಸ್ಮರಿಸಿಕೊಂಡರು. ಇಡಿಗ ಸಮುದಾಯ ಅಭಿವೃದ್ಧಿ ಹೊಂದಬೇಕಾದರೆ ತಮ್ಮ ತಂದೆ ಬಂಗಾರಪ್ಪರವರು ಅಪಾರವಾಗಿ ಶ್ರಮಿಸಿದ್ದಾರೆಂದರು. ನಮ್ಮ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಗುರುಗಳಿದ್ದಾರೆ, ನಮ್ಮ ಎಲ್ಲರೂ ಮುಖಂಡರುಗಳಿದ್ದಾರೆ ಮತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆ ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಜಾಗದಲ್ಲಿ ಬಹಳ ಕಳೆದ ನಾನು ರಾಜಣ್ಣವ್ರ ಜೊತೆ ಪಕ್ಕದಲ್ಲಿ ಕೂತು ಹೋಗುವ ಮಾತನಾಡ್ತಿದ್ದೆ. ಬೆಳಗಾವಿ ಬಿಟ್ಟರೆ ಇದೇ ದೊಡ್ಡ ಜಿಲ್ಲೆ ಇಂಥ ಒಂದು ಜಾಗದಿಂದ ಅಲ್ಲಿಂದ ಪಾವಾಡ ಕೊಟ್ಟು ಅಲ್ಲಿಂದ ಅಷ್ಟು ದೂರದಿಂದ ಅಂದರೆ ಕಿಲೋಮೀಟ್ರಿಂದ ಎಲ್ಲರೂ ತಾವೆಲ್ಲರೂ ಬಂದಿದ್ದೀರಿ ಅನ್ನೋದಾದರೆ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಛಲದಿಂದ ನಾವೆಲ್ಲರೂ ಬಂದಿದ್ದೀರಿ ಅಂತ ಹೇಳಿ ಮತ್ತು ಇಲ್ಲಿ ಸಮಾಜಕ್ಕೆ ಮಾತುಕತೆ ಅಂತ ಹೇಳಿ ಬಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಸ್ವಲ್ಪ ಮುಂಚಿತವಾಗಿ ಒಂದು ಚೂರು ಅರ್ಜೆಂಟಾಗಿ ಮಾಡಿದೆ, ಯಾಕಂದರೆ ವಿಧಾನಸಭೆ ನಡೀತಾ ಇದೆ, ಒಂದು ಗಂಟೆಗೆ ಒಂದು ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಹೇಳಿ ಅನುಮತಿಯನ್ನು ತಗೊಂಬಂದಿದ್ದೆ. ನಾನು ಬರೋದಕ್ಕೂ ಮೆರವಣಿಗೆ ಕರೆಕ್ಟಾಗಿ ಸಿಕ್ತು, ಅಲ್ಲಿಂದಲೇ ಒಂದು ನಮಸ್ಕಾರವನ್ನು ಮಾಡಿದೆ. ಇವತ್ತು ವೇದಿಕೆಯಿಂದ ನಮಗೊಂದು ಅವಕಾಶ ಮಾಡ್ಕೋಬೇಕಂತ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಬಿಗಳು ಕೂಡ ಈಗ ಹಾಗಾಗಿ ಅವರು ವಿಶೇಷವಾಗಿ ನನಗೆ ಇಲ್ಲಿ ಬರಮಾಡಿಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟು ಮಾತನಾಡೋದಕ್ಕೆ ತಮ್ಮ ಜೊತೆಗೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೂ ಎಲ್ಲ ತಾಲೂಕಾ ಅಧ್ಯಕ್ಷರುಗಳಿಗೂ ಮತ್ತು ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾಜಿ ಸಚಿವ ಸೊಗಡು ಶಿವಣ್ಣ, ಜೆಡಿಎಸ್ ಮುಖಂಡ ಗೋವಿಂದ ರಾಜು, ಪಾಲಿಕೆ ಉಪಮೇಯರ್ ನರಸಿಂಹಮೂರ್ತಿ, ಮುಖಂಡರಾದ ಧನ್ಯಕುಮಾರ್, ಈಡಗರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಲ್ಸಂದ್ರ ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಸೋಲೂರು ಮಠದ ವಿಖ್ಯಾತನಂದ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ಮಹಾಸಭಾದ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ವೀರಭದ್ರೇಶ್ವರ ಜಯಂತ್ಯುತ್ಸವವನ್ನು ಅದ್ಧೂರಿಯಿಂದ ಆಚರಿಸಲಾಯಿತು. ಹಿರೇಮಠ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಜನರನ್ನು ಸಂಘಟಿಸುವ ಶಕ್ತಿ ವೀರಶೈವ ಪುರೋಹಿತರಿಗೆ ಇದೆ, ಸಂಘಟನೆಯು ನಿಮ್ಮ ರಕ್ತದಲ್ಲಿಯೇ ಸೇರಿದೆ ಎಂದು ಹೇಳುವ ಮೂಲಕ ಸಂಘಟನೆಯ ಮೂಲಕ ಯಾವುದೇ ಕಾರ್ಯವನ್ನ ಸಾಧಿಸಬಹುದಾಗಿದೆ ಎಂದರು. ನಾವು ಎಂಟ್ರಾಗಬೇಕಾದ್ರೆ ನೀವು ಪಾಸ್ ಕೊಡಬೇಕು, ನಾವು ಎಕ್ಸಿಟ್ ಆಗಿ
ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ಮಹಾಸಭಾದ ರಾಜ್ಯಾಧ್ಯಕ್ಷ ವೇದ ಭಾಸ್ಕರ್ ಚನ್ನೇಶ ಶಾಸ್ತ್ರಿಗಳು ಜಿಲ್ಲಾ ನೂತನ ಅಧ್ಯಕ್ಷ ಟಿಆರ್ ರುದ್ರೇಶ್ ಶಾಸ್ತ್ರಿಗಳಿಗೆ ಸಭಾದ ಧ್ವಜ ನೀಡುವ ಮೂಲಕ ನೂತನ ಜಿಲ್ಲಾ ಘಟಕಕ್ಕೆ ಚಾಲನೆ ನೀಡಿದರು ಆನಂತರ ನೂತನ ಜಿಲ್ಲಾಧ್ಯಕ್ಷ ರುದ್ರೇಶ್ ರವರು ಈ ಘಟಕದ ಅಭಿವೃದ್ಧಿ ಜೊತೆಗೆ ಪುರೋಹಿತರ ವಳಿಗೆಗೆ ಶ್ರಮಿಸುವುದಾಗಿ ಪ್ರಕಟಿಸಿದರು ಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಸ್ ವೀರಪ್ಪದೇವರು ಪ್ರತಿಭಾವಿಧಿ ಬೋಧಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧಿಪತಿಗಳು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ತಮ್ಮದೇ ಆದಂತಹ ವ್ಯಕ್ತಿತ್ವವಿರುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕೆಂದು ಸಂಪನ್ಮೂಲ ವ್ಯಕ್ತಿ ಚೇತನ್ ಗುಬ್ಬಿಯಲ್ಲಿ ತಿಳಿಸಿದರು ಶ್ರೀಮತಿ ಮಂಗಳಮ್ಮ ರಾಮೇಗೌಡ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅನಿಕೇತನ ಮಹಿಳಾ ವಿವಿಧೋದ್ದೇಶ ಸರ್ಕಾರ ಸಂಘ ಗುಬ್ಬಿ ಅವರ ಸಹಯೋಗದಲ್ಲಿ ನಡೆದ ಅಂಗನವಾಡಿ ಕಾರ್ಯಕರ್ತರಿಗೆ 4 ದಿನದ ವ್ಯಕ್ತಿತ್ವ ವಿಕಾಸನ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು 0 ರಿಂದ 6 ವರ್ಷದವರೆಗೆ ಪಾಠ ಮಾಡುವಂತಹ ಅಂಗನವಾಡಿ ಕಾರ್ಯಕರ್ತರು ಪುಟ್ಟ ಮಕ್ಕಳ ಜೊತೆಗೆ ದಿನಪೂರ್ತಿ ಕಳೆಯಬೇಕು ಎಂದರೆ ಅವರಿಗೆ ತಾಳ್ಮೆ ಸಹನೆ ಅತ್ಯಂತ ಹೆಚ್ಚು ಬೇಕಾಗುತ್ತದೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದೀವಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಫೋಕಸ್ ಮಾಡ್ತಿರೋ ಟೀಚರ್ಸ್ ಗೆ ಪ್ರೈಮರಿ ಟೀಚರ್ಸ್ ಗೆ ಪ್ರೀ ಪ್ರೈಮರಿ ಟೀಚರ್ಸ್ ಗೆ ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಇವಾಗ ಯಾರು ತಾಯಂದಿರ ಆಲ್ಮೋಸ್ಟ್ ನೀವು ಕೂಡ ಮಕ್ಕಳಿದ್ದು ತಾಯಂದಿರ್ದಾರೆ ರೈಟ್ ಸೊ ಯಾರು ತಾಯಂದಿರ್ತಾರೆ ಅದರಲ್ಲಿ 0 to 8 ಇಯರ್ಸ್ 0 to 9 ಇಯರ್ಸ್ ತಾಯಂದ್ರ ಯಾರಿದಾರೆ ಆ ತಾಯಂದ್ರಿಗೆ ಸಂಬಂಧಪಟ್ಟಂತಹ ಪೇರೆಂಟಿಂಗ್ ಪೇನ್ ಅಂತ ಒಂದು ವಿಚಾರದಲ್ಲಿ ರಿಸರ್ಚ್ ಮಾಡಿ ಅಲ್ಲಿ ನಾವು ಆ ತಾಯಂದ್ರನ್ನ ಅವೇರ್ ಮಾಡ್ತಾ ಇದ್ವಿ ಎಚ್ಚರಗೊಳಿಸ್ತಾ ಇದ್ವಿ ಯಾವ್ದಿರ್ಲಿ ಅಂದ್ರೆ ನಿಜವಾದ ಶಿಕ್ಷಣ ಯಾವುದು ನಿಜವಾದ ಬೆಳವಣಿಗೆ ಯಾವುದು ನಿಜವಾದ ಅಭಿವೃದ್ಧಿ ಯಾವುದು ಆ ವಿಚಾರದಲ್ಲಿ ನಾವು ಮಾಡ್ತಾ ಇದ್ವಿ ಅನಿಕೇತನ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಭಾರತಿ ಶ್ರೀನಿವಾಸ್ ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ರೂಪಿಸಿ ಅವರ ಒತ್ತಡದ ಬದುಕನ್ನು ಕಡಿಮೆ ಮಾಡಿ ಮಕ್ಕಳ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಪಾಲ್ಗೊಂಡು ಕೆಲಸ ಮಾಡಬೇಕು ಬಾಣಂತಿಯರು ಗರ್ಭಿಣಿಯರ ಜೊತೆ ಹೆಚ್ಚಿನ ಸಂವಹನ ಮಾಡಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಎಂದರು ಅಂಗನವಾಡಿ ಕಾರ್ಯಕರ್ತರಿಗೋಸ್ಕರ ನಮ್ಮ ಟ್ರಸ್ಟ್ ಮತ್ತು ಮಂಗಳಮ್ಮ ರಾಮೇಗೌಡ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಮತ್ತು ಅನಿಕೇತನ ಉದ್ದೇಶ ಮಹಿಳಾ ಸಹಕಾರ ಸಂಘದ ವತಿಯಿಂದ ಅಂಗನವಾಡಿ ಟೀಚರ್ಸ್ಗೆ ವ್ಯಕ್ತಿತ್ವ ವಿಕಸನ ಶಿಬಿರ ಮತ್ತು ಕಲಿಕಾ ಚೇತರಿಕೆ ಈ ಥರ ಅವರಿಗೆ ಬೇರೆ ಬೇರೆ ಉದ್ದೇಶಗಳು ಇಟ್ಕೊಂಡು ಇವತ್ತು ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇವತ್ತು ಅವ್ರ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಟ್ಟಿದೆ ಇದನ್ನು ನಮ್ಮ ಶಾಲೆಯ ಟೀಚರ್ಸ್ಗೆ ವರ್ಷದಲ್ಲಿ 2 ಸಲ ಮಾಡಿಸ್ತಾ ಇದ್ದೀನಿ ಈ ಬಾರಿ ಮಾಡಿಸುವಾಗ ಇಲಾಖೆ ಅಧಿಕಾರಿಗಳು ಎಲ್ಲ ನಮ್ಮ ಜೊತೆ ಇದ್ದರು ಅದನ್ನು ನೋಡಿ ಅವರು ಇನ್ಸ್ಪೈರ್ ಆದರು ನಮ್ಮ ಹೆಣ್ಮಕ್ಳಿಗೂ ಮಾಡಿಸ್ಕೊಡಿ ಅಂತ ತುಂಬ ಕೇಳ್ತಾ ಇದ್ರು ಬಟ್ ನನಗೂ ಯಾವುದೋ ಒಂದು 2 ವರ್ಷದ ಮುಂಚೆ ಚರ್ಚೆ ಆಗಿತ್ತು ಮಾಡಬೇಕು ಅಂತ ಬಟ್ ಕೊರೋನಾ ಅದು ಇದು ಅನ್ನೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಈಗ ಕಾಲ ಕೂಡಿ ಬಂತು ಈ ಬಹುಶಃ ಎಲ್ಲ ಈಗ ಸೂಪರ್ವೈಸರ್ಸು CDPO ಅವರು ಅಟೆಂಡ್ ಮಾಡಿದ್ರಿಂದ ಇದರ ಬೆಲೆ ಏನು ಇದ್ರ ಮಹತ್ವ ಏನು ಇದ್ರ ಅವಶ್ಯಕತೆ ಎಷ್ಟಿದೆ ಅಂತ ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ ಹಾಗಾಗಿ ಅವರೆಲ್ಲ ಒಗ್ಗಟ್ಟಾಗಿ ಇದನ್ನು ಮಾಡಲೇಬೇಕು ಪ್ರತಿಯೊಬ್ಬ ಅಂಗನವಾಡಿ ಟೀಚರ್ಸ್ಗೂ ಅಟೆಂಡ್ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 4 ಗ್ರೂಪ್ ಮಾಡಿಕೊಂಡು ಇವತ್ತು ನಾಳೆ ನಾಡಿದ್ದು ಮತ್ತು ಆಚರಣೆ 4 ದಿವಸ ಮಾಡ್ತಾ ಇದ್ವಿ ಕಾರ್ಯಕ್ರಮ ತುಂಬ ಖುಷಿಯಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಮಂಜುನಾಥ್ ಸರ್ಗೆ ಯಾಕೆಂದರೆ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಮಾಡೋದಿದೆ ಇದು ಬಹಳ ತುಂಬ ಪ್ರಶಂಸೆ ಮಾಡುವಂಥ ವಿಚಾರ
ನಮ್ಮೆಲ್ಲ ಕಾರ್ಯಕರ್ತರಿಗೆ ಈ ರೀತಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮದಿಂದಾಗಿ ಅವರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬಹುದಾಗಿದೆ. ಇಂತಹ ಕಾರ್ಯಾಗಾರಗಳು ಆಗಾಗ ನಡೆದಾಗ ಅವರ ಬದುಕು ಹಾಗೂ ಅವರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಮೂಡಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅನಿಕೇತನ ಶಾಲೆಯ ಮುಖ್ಯಸ್ಥೆ ಭಾಗ್ಯಮ್ಮ, ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಹುಚ್ಚಾರಂಗಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ಅಮೋಕ್ ಟಿವಿ ದೊಡಗುಣಿ. ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಗುಬ್ಬಿ ತಾಲೂಕಿನ ತ್ಯಾಗ್ಟೂರ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಇದೇ ಸಂದರ್ಭದಲ್ಲಿ ಮಾಜಿ ಹಿಂದುಳಿದ ಆಯೋಗದ ಸದಸ್ಯರಾದ ಯೋಗಾನಂದ್ ಕುಮಾರ್ ಮಾತನಾಡಿ, ಇಡೀ ಜಿಲ್ಲೆಯಲ್ಲಿ ತ್ಯಾಗ್ಟೂರ್ ಶಾಲೆ ಮಾದರಿ ಶಾಲೆಯಾಗಿದ್ದು ಗ್ರಾಮಸ್ಥರ ಸಹಕಾರದಿಂದ ಕ್ರೀಡೆ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಮ್ಮ ಗ್ರಾಮ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದೆ. ನಮ್ಮ ಗ್ರಾಮದ ಯುವಕರು ಹೆಚ್ಚು ಕ್ರೀಡಾಸಕ್ತಿ ಹೊಂದಿದ್ದು ಜಿಲ್ಲಾ ಮಟ್ಟದ ಕ್ರೀಡೆಗಳಲ್ಲದೆ ರಾಜ್ಯ ಮಟ್ಟದ ಕ್ರೀಡೆಗಳನ್ನು ನಡೆಸಿಕೊಡಲು ನಮ್ಮ ಗ್ರಾಮದ ಯುವಕರು ಆಸಕ್ತಿ ಹೊಂದಿದ್ದು ನಮ್ಮ ಗ್ರಾಮ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದರು. ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಈ ನಮ್ಮ ಗ್ರಾಮಸ್ಥರು ತುಂಬ ವ್ಯವಸ್ಥಿತವಾಗಿ ಎಲ್ಲ ಮುಖಂಡರು ಮತ್ತು ಶಿಕ್ಷಕರು ಎಲ್ಲ ಯೂನಿಟಿಯಾಗಿ ಯೂನಿವರ್ಸಲ್ ಆಗಿ ಎಲ್ಲ ಸೇರಿಕೊಂಡು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ನಮ್ಮಲ್ಲಿ ಏಕೆಂದರೆ ಕ್ರೀಡೆಗೆ ನಮ್ಮ ತ್ಯಾಗ್ಟೂರು ಮೊದಲಿಂದಲೂ ಹೆಸರುವಾಸಿ. ಅನೇಕ ಪಂದ್ಯಾವಳಿಗಳನ್ನು ಮಾಡಿದ್ದೀವಿ. ಮೊದಲಿಂದಲೂ ಸಹ ನಾವು ದೊಡ್ಡ ಹಿರಿಯರು ನೋಡ್ಕೊಂತ ನಾವು ಬೆಳೆದ್ವಿ. ನಮ್ಮ ಹಿರಿಯರಾದ ನಂಜೇಗೌಡರು ಇರ್ಬೋದು, ನಮ್ಮಲ್ಲಿ ಅನೇಕರು ಇದ್ದರು, ಹಿರಿಯರು ಒಂದು ಕ್ರೀಡೆಯಲ್ಲಿದ್ದರು. ಸೊ ಇತ್ತೀನ ದಿನಗಳಲ್ಲಿ ಒಂದು ಕಬಡ್ಡಿ ಭುವನೇಶ್ವರ ಸಂಘದಿಂದ ಟೂರ್ನಮೆಂಟ್ ಆಗ್ಬೋದು, ಅರಕೇಶ್ವರ ಸಂಘದಿಂದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗ್ಬೋದು, ಒಂದು ಎಲ್ಲವನ್ನು ಸಹ ಆಯೋಜನೆ ಮಾಡ್ಕೊಂತ ಬಂದಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಕಬಡ್ಡಿ ಟೂರ್ನಿಮೆಂಟನ್ನು ಜಿಲ್ಲಾ ಮಟ್ಟದ ವ್ಯವಸ್ಥಿತವಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಆಗ ಅವ್ರಿಗೆಲ್ಲರಿಗೂ ಸಹ ನಾವು ಆಭಾರಿಗಳಾಗಿದ್ದೇವೆ. ಯಾಕೆಂದರೆ ಇವತ್ತು ನಮ್ಮ ಲೋಕೇಶ್ ಅವರು ಈ ಒಂದು ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಅವರು ಎಲ್ಲರೂ ಸಹ ಯೂನಿಟಿ ನಮ್ಮ ಕುಮಾರಸ್ವಾಮಿಯವರು ಆಗಿರ್ಬೋದು, ನಮ್ಮಲ್ಲಿ ದಯ ಆಗಿರ್ಬೋದು, ನಮ್ಮ ಮೂರ್ತಿ ಆಗಿರ್ಬೋದು, ಎಲ್ಲರೂ ಸಹ ಎಲ್ಲ ಇವ್ರನ್ನ ತಗೊಂಡು ಏನು ಕನೆಕ್ಟಿವ್ ಆಗಿ ಎಲ್ಲರನ್ನು ಅವ್ರ ವಿಶ್ವಾಸಕ್ಕೆ ತಗೊಂಡು ನಮ್ಮ ಓಂಕಾರ ಆಗಿರ್ಬೋದು, ನಮ್ಮ ಚಿಕ್ಕನ್ಮ ಆಗಿರ್ಬೋದು, ಗ್ರಾಮ ಪಂಚಾಯತಿ ನಮ್ಮ ಎಸ್ ಎಂ ಸಿ ಅಧ್ಯಕ್ಷರಾದಂಥ ನಮ್ಮ ಕೆಂಪಣ್ಣ ಆಗಿರ್ಬೋದು ಮತ್ತು ನಮ್ಮ ರವಿ. ಇನ್ನು ಕ್ರೀಡಾ ಶಿಕ್ಷಕ ಶಿವಣ್ಣ ಮಾತನಾಡಿ, ತ್ಯಾಗ್ಟೂರ್ ಗ್ರಾಮ ಬಹಳ ಹಿಂದಿನಿಂದಲೂ ಸಹ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿದೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನೀಡಿದರೂ ಸಹ ಈ ಗ್ರಾಮದಲ್ಲಿ ಮಾಡಲು ಯುವಕರು ಪ್ರೋತ್ಸಾಹಿಸುತ್ತಾರೆ ಎಂದು ತಿಳಿಸಿದರು. ಶಿವಣ್ಣ ಜಿ ಅಂತ, ತ್ಯಾಗ್ಟೂರ್ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ದಕ್ಷಿಣ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗುಬ್ಬಿ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆ ತ್ಯಾಗ್ಟೂರು ಮತ್ತು ಪ್ರೌಢಶಾಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ನಡೀತಾ ಇವೆ. ಆರು ತಾಲೂಕುಗಳಿಂದ ಒಟ್ಟು 460 ಕ್ರೀಡಾಪಟುಗಳು ಗುಬ್ಬಿ, ತಿಪ್ಟೂರ್, ಚಿಕ್ಕನಾಯ್ಕನಹಳ್ಳಿ, ತುರುವೇಕೆರೆ, ಕುಣಿಗಲ್, ತುಮಕೂರು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಬಿಒ ಸೋಮಶೇಖರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿದ್ಯಾಧರ, ಸದಸ್ಯರಾದ ಕುಮಾರಸ್ವಾಮಿ, ಓಂಕಾರ್, ಭವ್ಯ ಪರಮೇಶ್, ಕ್ರೀಡಾಪಟುಗಳು, ಗ್ರಾಮಸ್ಥರು ಭಾಗವಹಿಸಿದರು. ಪ್ರಸನ್ನ, ಅಮುಕ್ ಟಿವಿ, ದೊಡ್ಡಗುಣಿ. ಪಾವಗಡ ಪುರಸಭೆ ಉಪಾಧ್ಯಕ್ಷ ಹುದ್ದೆ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಶಶಿಕಲಾ ಬಾಲಾಜಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೇಡಮ್, ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್ ವರದರಾಜು ಮತ್ತು ಪುರಸಭೆಯ ಎಲ್ಲ ಸದಸ್ಯರು ಶುಭಾಶಯಗಳನ್ನು ಕೋರಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ವಿ ವೆಂಕಟೇಶ್, ಮುಖ್ಯಾಧಿಕಾರಿ ಅರ್ಚನಾ, ಪುರಸಭೆ ಅಧ್ಯಕ್ಷ ವೇಲುರಾಜ್, ಸದಸ್ಯರಾದ ಸುದೇಶ್ ಬಾಬು, ರಾಜೇಶ್ ಇತರರು ಇದ್ದರು. ಆದ್ದರಿಂದ ನನ್ನ ಜಿಲ್ಲಾಧಿಕಾರಿಗಳು ಉಪಾಧ್ಯಕ್ಷ ಸ್ಥಾನ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಕಾರ್ಯಕರ್ತರಿಗೆ ಘೋಷಣೆ ಮಾಡಿ ಇದಕ್ಕೆ ಚುನಾವಣೆ ತಿಳಿಸಿರ್ತಾರೆ. ಅದರಂತೆ ನಾವು ದಿನಾಂಕ 20 ಈ ದಿನ ಚುನಾವಣಾ ವೇಳಾಪಟ್ಟಿಯನ್ನು ನಿಗದಿಪಡಿಸಿರ್ತೀವಿ.
ಹತ್ತರಂತೆ ಬೆಳಗ್ಗೆ 11:00 ಸಹ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಈ ಸಂದರ್ಭದಲ್ಲಿ ಶಶಿಕಲಾ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವರಿಗೆ ಸೂಚಕರಾಗಿ ಬಾಲಸುಬ್ರಹ್ಮಣ್ಯ ಮತ್ತು ಮೊಹಮ್ಮದ್ ಇಮ್ರಾನ್ ಅವರು ಅವರಿಗೆ ಸೂಚಕರಾಗಿ ತಮ್ಮ ಅನುಮೋದನೆ ನೀಡುತ್ತಾರೆ. ಸದರಿಯವರ ನಾಮಪತ್ರವನ್ನು ನಾವು 12:00 ಸಭೆ ಪ್ರಾರಂಭ 12:00 12:00 ದರ್ಶನ ಕಾರ್ಯಾಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ಸದರಿಯ ನಾಮಪತ್ರ ಏನು ಸಲ್ಲಿಸಿದ್ರೆ ಅದನ್ನು ಪರಿಶೀಲನೆ ಮಾಡೋದಾಗಿ ಸದರಿ ನಾಮಪತ್ರ ಕ್ರಮಬದ್ಧವಾಗಿರುವುದನ್ನು ಅಂಗೀಕಾರ ಮಾಡಿರ್ತೀನಿ. ಪಾವಡ ಪುರಸಭೆ ಉಪಾಧ್ಯ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿರೋದ್ರಿಂದ ಮತ್ತೆ ಅವರು ನಾಮಪತ್ರ ಸಹ ಕ್ರಮಬದ್ಧವಾಗಿರೋದ್ರಿಂದ ಸದರಿ ಪಾವಡ ಉಪಾಧ್ಯಕ್ಷ ಸ್ಥಾನಕ್ಕೆ ಶಶಿಕಲಾರವರು ಅವಿರೋಧವಾಗಿ ಆಯ್ಕೆಯಾಗಿರುವುದನ್ನು ಈ ಮೂಲಕ ಘೋಷಣೆ ಮಾಡಿದ್ದಾರೆ. ನಗರಸಭೆಯ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಂವಿಜೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ನಗರಸಭೆ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶಿಡ್ಲಘಟ್ಟ ನಗರಸಭೆಯ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಕಿವಿ, ಮೂಗು, ಗಂಟಲು, ಹೃದಯ ಸಂಬಂಧಿ ತಜ್ಞರು, ಕಣ್ಣಿನ ಪರೀಕ್ಷೆ, ಚರ್ಮರೋಗ ತಜ್ಞರು, ಮೂಳೆ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು ಆರೋಗ್ಯ ತಪಾಸಣೆ ನಡೆಸಿದರು. ಎಂವಿಜೆ ಆಸ್ಪತ್ರೆಯ ವೈದ್ಯಕೀಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಮೋದ್ ಮಾತನಾಡಿ, ಹೆಚ್ಚಿನ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲದ ಉಚಿತ ವಾಹನ ಸೌಲಭ್ಯ ಕಲ್ಪಿಸಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಸುರಕ್ಷಿತವಾಗಿ ಕಳುಹಿಸಲಾಗುವುದು, ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಶಿಡ್ಲಘಟ್ಟ ಪೌರ ಕಾರ್ಮಿಕರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾನ್ಯ ಕಮಿಷನರ್ ಆದಂಥ ಶ್ರೀಕಾಂತ್ ಸರ್ ಅವರು ಹಾಗೂ PHO ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸರ್ ಅವರು ಹಾಗೂ ತಹಶೀಲ್ದಾರರಾದಂಥ ಶ್ರೀ ರಾಜೀವ್ ಸರ್ ಅವರ ಸಹಭಾಗಿತ್ವದಲ್ಲಿ ಮತ್ತು ಅವರ ಆಧ್ವರ್ಯದಲ್ಲಿ ಇಂದು ಎಂಬಿಜೆ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಲ್ಲ ಪೌರ ಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ಹಾಗೂ ಅವರ ಕುಟುಂಬಗಳ ಆರೋಗ್ಯದ ತಪಾಸಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಎಲ್ಲ ನುರಿತ ವೈದ್ಯರು ಸಾಮಾನ್ಯ ವೈದ್ಯಕೀಯ ವಿಭಾಗದಿಂದ, ಶಸ್ತ್ರಚಿಕಿತ್ಸಾ ವಿಭಾಗದಿಂದ, ಮೂಳೆ ರೋಗ ವಿಭಾಗದಿಂದ, ಕಣ್ಣು ರೋಗ ವಿಭಾಗದಿಂದ ನೇತ್ರ ತಜ್ಞರು, ಚರ್ಮರೋಗ ತಜ್ಞರು, ಮಾನಸಿಕ ರೋಗ ತಜ್ಞರು, ಮೂತ್ರಪಿಂಡ ಚಿಕಿತ್ಸಾ ತಜ್ಞರು, ಹೀಗೆ ಪ್ರತಿಯೊಂದು ವಿಭಾಗದ ನುರಿತ ವೈದ್ಯರು ಇವತ್ತು ಬಂದು ಶಿಡ್ಲಘಟ್ಟ ನಗರಸಭೆಯ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಪೌರ ಕಾರ್ಮಿಕರು ಬಳಸಿಕೊಳ್ತಾ ಇದ್ದಾರೆ. ಇದೊಂದೇ ಅಲ್ಲ, ಇನ್ನು ಮುಂದೆ ಕೂಡ ನಮ್ಮ ಕಮಿಷನರ್ ಹಾಗೂ PHO ಹಾಗೂ ತಹಶೀಲ್ದಾರ್ ಅವರ ಸಹಯೋಗದೊಂದಿಗೆ ಶಿಡ್ಲಘಟ್ಟ ನಗರದ ಎಲ್ಲ 31 ವಾರ್ಡ್ಗಳಲ್ಲಿ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಪ್ರತಿ ಭಾನುವಾರದಂದು ಏರ್ಪಡಿಸಲು ಎಂಜಿ ಆಸ್ಪತ್ರೆ ವತಿಯಿಂದ ನಾವು ಮುಂದಾಗಿದ್ದೇವೆ. ಇನ್ನು ನಗರಸಭೆ ಪೌರಾಯುಕ್ತ ಶ್ರೀಕಾಂತ್ ಮಾತನಾಡಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಉತ್ತಮ ಆರೋಗ್ಯ ಕಲ್ಪಿಸುವ ನಿಟ್ಟಿನಲ್ಲಿ ನಗರಸಭೆ ಕಾಳಜಿ ವಹಿಸಿ ನಗರದ ವಿವಿಧ ವಾರ್ಡ್ಗಳಲ್ಲಿಯೂ ಎಂವಿಜೆ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರದಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಸಾರ್ವಜನಿಕರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಇನ್ನು ದಿನಾಂಕವನ್ನು ಗೊತ್ತುಪಡಿಸಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುವುದು. ಇದಕ್ಕೆ ನಗರಸಭೆ ಸದಸ್ಯರು, ಶಾಸಕರು, ಸಂಸದರು ಸಹಕಾರ ನೀಡುತ್ತಿದ್ದಾರೆಂದು ತಿಳಿಸಿದರು. ನಾನು ಡಾಕ್ಟರ್ ಪ್ರಮೋದ್ ಸರ್ ಮತ್ತು ಅವರ ತಂಡಕ್ಕೆ ಅಭಿನಂದಿಸಿದ ಎಂವಿಜೆ ಕಾಲೇಜಿನ ಮುಖ್ಯಸ್ಥರು ಮತ್ತು ಅವರ ಆಡಳಿತ ವರ್ಗಕ್ಕೆ ನಾನು ತುಂಬ ಹೃದಯ ಆಭಾರಿಯಾಗಿದ್ದೇನೆ. ಯಾಕೆಂದರೆ ಕಟ್ಟಕಡೆಯ ಜನ ನಮ್ಮ ಪೌರ ಕಾರ್ಮಿಕರು, ನಾವು ನಗರಸಭೆಯವರೆಲ್ಲ ಎಲ್ಲ ಕಡೆ ನಮ್ಮ ಪೌರ ಕಾರ್ಮಿಕರು ಸಹ ತುಚ್ಚುವ ಕಾರಣ ದಿನ ಇತ್ತು. ಆದರೆ ನಾವು ಮನುಷ್ಯನ ಗುರುತಿಸಿರೋದು ತುಂಬ ಸಂತೋಷಕರ ಸಂಗತಿ. ಯಾಕೆಂದರೆ ಡಾಕ್ಟ್ರು ಮತ್ತು ತಾಲೂಕು ದಂಡಾಧಿಕಾರಿ ಡಾಕ್ಟರ್ ರಾಜೀವ್ ಸಾಹೇಬರು ಮತ್ತು PHO ವೆಂಕಟೇಶ್ ಮೂರ್ತಿ ಸಾಹೇಬರು ಮೂವರು ಕೂತ್ಕೊಂಡು ಪ್ರಮೋದ ಡಾಕ್ಟರು ಕೂತ್ಕೊಂಡು ನನಗೆ ಫೋನ್ ಮಾಡಿದ್ರು. ಇದನ್ನು ನಿಮ್ಮ ಪೌರ ಕಾರ್ಮಿಕ ಆರೋಗ್ಯ ಶಿಬಿರ ಏರ್ಪಾಡು ಮಾಡಬೇಕು ಅಂದ್ಕೊಂಡಿದ್ದೀವಿ, ನೀವು ಸಹಕಾರ ಕೊಡಬೇಕು ಅಂದಾಗ ಅಯ್ಯೋ ನಾನು ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ ಅಂತ ಹೇಳಿದೆ. ಇದು 3ನೇ ಶಿಬಿರ ನಮ್ಮ ನಗರದ ನಗರಸಭೆಯ ನೌಕರರಿಗೆ. ಈ ಹಿಂದೆ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸಾಹೇಬರು ಅವ್ರ ತಂಡ ಒಳ್ಳೆ ಶಿಬಿರ 2 ತಿಂಗಳ ಹಿಂದೆ ಮಾಸ್ಟರ್ ಚೆಕಪ್ಗೆ ಮಾಡಿತ್ತು. ಇವತ್ತು ದಿವಸ ಡಾಕ್ಟರ್ ಪ್ರಮೋದ್ ಸಾಹೇಬರು ಮತ್ತು ಅವ್ರ ತಂಡದವರು ಕಾಲು ಬೆರಳಿನ ಕೂದಲು ತನಕ ಇವತ್ತು ಚೆಕ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಸಕಲ ವ್ಯವಸ್ಥೆ ಬಂದರೆ ಅವರಲ್ಲಿ ನುರಿತ ವೈದ್ಯರು ಕೂಡ ನುರಿತ ವೈದ್ಯರು ಬಂದಿದ್ದಾರೆ.
ಬೆಳಗ್ಗೆಯಿಂದ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಯಿತು. ತದನಂತರ ಪ್ರತಿಯೊಬ್ಬ ನೌಕರರಿಗೂ ಈ ಒಂದು ಶಿಬಿರ ನನ್ನೊಂದು ಸೇರಿ ಎಲ್ಲರೂ ಚೆಕ್ ಮಾಡಿಸ್ಕೊಳ್ತಾ ಇದ್ವಿ. ನಮ್ಮ ಎಲ್ಲ ನಗರಸಭೆ ನೌಕರರಿಗೆ ತುಂಬ ಅನುಕೂಲ ಆಗಿದೆ. ತಾವು ಕೇಳ್ತಾ ಇದ್ದೆ ಈ ನಗರಸಭೆ ನೌಕರರಿಗೆ ಮಾತ್ರ ಅಂತ. ಹೌದು, ಇವತ್ತು ದಿವಸ ನಗರಸಭೆ ನೌಕರರಿಗೆ ಮತ್ತು ನಗರಸಭೆ ಸಿಬ್ಬಂದಿಯವರಿಗೆ ಪೌರಕಾರ್ಮಿಕ ಸಿಬ್ಬಂದಿಯವರಿಗೆ ಮಾತ್ರ ಮಾಡ್ತೀವಿ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಗರಸಭೆಯ ಅಧಿಕಾರಿಗಳು, ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರ ನಡುವೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ 23 ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಗರಸಭೆಯ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರ ನಡುವೆ ಒಂದು ದಿನದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕ್ರೀಡಾಕೂಟಕ್ಕೆ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ಶಾರ್ಟ್ ಪುಟ್ ಎಸೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆ ಇದ್ದು ಅದರ ಅಂಗವಾಗಿ ಒಂದು ದಿನದ ಕ್ರೀಡಾಕೂಟ ಆಯೋಜಿಸಲಾಗಿದ್ದು ಇದರಲ್ಲಿ ನಗರಸಭೆಯ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಭಾಗವಹಿಸಿದ್ದು ಸಂತಸದ ವಿಷಯ. ವರ್ಷಂಬತ್ತು ಕಾಲ ಪೌರ ಕಾರ್ಮಿಕರು ತಮ್ಮದೇ ಕೆಲಸದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಆದ್ದರಿಂದ ಮನುಷ್ಯನಿಗೆ ಕ್ರೀಡೆ ಎಂಬುದು ಅತ್ಯಮೂಲ್ಯ. ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು, ಹಾಗೆ ಇವರಿಗೆ ಮನರಂಜನಾ ಸಿಗುವಂತಹ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದರು. ಪೌರ ಕಾರ್ಮಿಕರ ದಿನಾಚರಣೆ ಎಂದು 23ನೇ ತಾರೀಕು ಏನು ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮೆಲ್ಲ ಪೌರ ಕಾರ್ಮಿಕರು ಮತ್ತೆಲ್ಲ ನಮ್ಮ ನಗರಸಭಾ ಸಿಬ್ಬಂದಿ ವರ್ಗ, ನಮ್ಮ ವಾಟರ್ಮ್ಯಾನ್ಸು, ಎಲ್ಲ ನಮ್ಮ ನಗರಸಭಾ ಸದಸ್ಯರು ಇವತ್ತು ಒಂದು ದಿವಸ ಅವರು ವರ್ಷ ಪೂರ್ತಿ ಇವತ್ತು ಕೆಲಸದ ಜಂಜಾಟದಲ್ಲಿ ಭಾಗವಹಿಸಿದ್ದು ಇವತ್ತು ಒಂದು ದಿವಸ ಅವರಿಗೆ ಒಂದು ಕ್ರೀಡೆ ಒಂದು ಮನುಷ್ಯನಿಗೆ ಬೇಕಾಗಿರೋದು ಉತ್ತಮವಾದಂಥ ಒಂದು ಕ್ರೀಡೆ. ಆ ಕ್ರೀಡೆ ಜೊತೆಗೆ ಇವತ್ತು ಅವರು ಒಂದು ಆರೋಗ್ಯಕರ ಒಂದು ಬೆಳವಣಿಗೆ ಹಾಗೂ ಮನೋರಂಜನೆ ಕಾರ್ಯಕ್ರಮ ಥರ ಇರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಪೌರಕಾರ್ಮ ದಿನಾಚರಣೆ ಎಂದು ಅವರಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಈ ಥರ ಇವತ್ತು ಕ್ರಿಕೆಟ್ ಆಗಿರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಮತ್ತು ಕಬಡ್ಡಿ ಪಂದ್ಯ ಇರ್ಬೋದು, ಇಂಥ ಒಂದು ಪಂದ್ಯಗಳೆಲ್ಲ ಏರ್ಪಾಡು ಮಾಡಿದ್ದೀನಿ. ಈ ಪಂದ್ಯಗಳಲ್ಲಿ ಯಾರು ಗೆದ್ದು ಮೊದಲನೇ ಪ್ರಶಸ್ತಿ ಎರಡನೇ ಪ್ರಶಸ್ತಿ ತಗೊಂಡಿದ್ದಾರೆ ಅವರಿಗೆಲ್ಲ ಬಹುಮಾನ ಕೊಡುವಂಥ ಇದು ವಿಶೇಷ ಕಾರ್ಯಕ್ರಮವನ್ನು ಪೌರಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಇವತ್ತೊಂದೇ ದಿನ ಒಂದು ದಿವಸ, ಇವತ್ತೊಂದೇ ದಿವಸದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳು, ಎಲ್ಲ ಒಂದು ಕ್ರೀಡೆಗಳನ್ನು ಇವತ್ತೊಂದು ದಿವಸದಲ್ಲಿ ಮುಗಿಸುವಂಥ ಕೆಲಸ ಇವತ್ತು ನಮ್ಮ ನಗರಸಭೆ ವತಿಯಿಂದ ಎಲ್ಲ ನಮ್ಮ ನಗರ ಸದಸ್ಯರ ಒಂದು ಸಿಬ್ಬಂದಿ ವರ್ಗದ ಒಂದು ವತಿಯಿಂದ ಇವತ್ತು ನಮ್ಮ ಅಧಿಕಾರಿಗಳ ವತಿಯಿಂದ ಇವತ್ತು ಏರ್ಪಾಡು ಮಾಡಿದ್ದೀವಿ. ಇನ್ನು ಕ್ರೀಡಾಕೂಟದಲ್ಲಿ ಪೌರ ಕಾರ್ಮಿಕರು, ನಗರಸಭೆ ಸಿಬ್ಬಂದಿ ಶಾರ್ಟ್ ಪುಟ್, ಮ್ಯೂಸಿಕಲ್ ಚೇರ್, ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಇತ್ಯಾದಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ನಗರಸಭೆ ಪ್ರಭಾರ ಪೌರಾಯುಕ್ತ ಉಮಾಶಂಕರ್, ನಗರಸಭೆ ಸದಸ್ಯರು ನಿರ್ಮಲಾ ಪ್ರಭು, ಮಂಜುನಾಥ್, ಮುನಿರಾಜು ಹಾಗೂ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.